ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಆಕಾಂಕ್ಷಿಯಾಗಿದ್ದಂತ ಸಿಟಿ ರವಿ ರಾಜ್ಯಾಧ್ಯಕ್ಷ ಪಟ್ಟ ಕೈ ತಪ್ಪಿದ್ದಕ್ಕೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನೇನು ಹಳ್ಳಿ ನಾನೇನು ಹೇಳೋಕಾಗುತ್ತೆ ಅಂತ ಹೇಳಿದ್ದಾರೆ. ಅವರಿಗೆ ರಾಜ್ಯ ಸುತ್ತುವಂತ ಸಾಮರ್ಥ್ಯ ಇದೆ ಸುತ್ತಲಿ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವೇಳೆ ಜಗಳ ಆಡಿದ್ದರೂ ಕೂಡ ನಮ್ಮ ಮನೆ ಒಳಗೆ ಜಗಳ ಆಡಿದ್ದಾನೆ, ರಾಜಕೀಯ ಬೇಡ ಅಂದ್ರೆ ಬಿಜೆಪಿ ಬಿಟ್ಟಿರ್ತೀನಿ ಆದ್ರೆ ಬೇರೆ ಪಾರ್ಟಿಗೆ ಹೋಗಿ ರಾಜಕೀಯ ಮಾಡಲ್ಲ ಅಂತ ಹೇಳಿದ್ದಾರೆ. 15ನೇ ತಾರೀಕು ನಡೆಯುವಂತ ವಿಜೇಂದ್ರ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಜವಾಬ್ದಾರಿ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಬಿಜೆಪಿಗೆ ಓಟ್ ಕೊಡಿ ಅಂತ ನನ್ನ ಶಕ್ತಿ ಮೀರಿ ಕೇಳ್ತೀನಿ. ನಾನು ಬೇರೆ ಪಾರ್ಟಿಗೆ ಓಟ್ ಕೇಳೋಕ್ಕಾಗಲ್ಲ, ನನಗೆ ಕೊಟ್ಟರು ಮಾತ್ರ ಬಿಜೆಪಿ ಕೊಡದೇ ಇದ್ದರೆ ನಾನು ಬಿಜೆಪಿ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ನನ್ನ ಪಾರ್ಟಿಗೆ ಓಟ್ ಕೇಳಬೇಕು. ಬುದ್ಧಿ ಬಂದಾಗಿನಿಂದ ಬಿಜೆಪಿಗೆ ಯಾವಾಗ ಸೇರಿದ್ನೋ ಆ ಕಾಲದಿಂದ ಬಿಜೆಪಿ ಬಿಟ್ಟು ಬೇರೆ ಪಾರ್ಟಿಗೆ ಓಟ್ ಕೇಳಿಲ್ಲ, ಬೇರೆ ಪಾರ್ಟಿಗೆ ಓಟ್ ಹಾಕಿಲ್ಲ. ಅಕಸ್ಮಾತ್ ರಾಜಕೀಯ ಬೇಡ ಅಂದರೆ ರಾಜಕೀಯ ಬಿಟ್ಟು ಕೂತ್ಕೊಳ್ತೀನಿ, ಬಿಜೆಪಿ ಬಿಟ್ಟು ಇನ್ನೊಂದು ಪಾರ್ಟಿಲಿ ಹೋಗಿ ರಾಜಕಾರಣ ಮಾಡಲ್ಲ. 15ನೇ ತಾರೀಕು ಜವಾಬ್ದಾರಿ ಸ್ವೀಕಾರ ಮಾಡ್ತಿದ್ದಾರೆ, ಮಧ್ಯಪ್ರದೇಶದಲ್ಲಿ ಚುನಾವಣೆ ಜವಾಬ್ದಾರಿ. 15ನೇ ತಾರೀಕು ರಾತ್ರಿವರೆಗೂ ನಮ್ಮ ಕ್ಯಾಂಪೇನ್ನಲ್ಲಿದೆ. ಇನ್ನು ಸಿ ಟಿ ರವಿ ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ವಿಜೇಂದ್ರ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಸಿ ಟಿ ರವಿ ಅವರನ್ನ ಭೇಟಿಯಾಗಿ ದೀಪಾವಳಿ ಹಬ್ಬದ ಶುಭ ಕೋರಿದ್ದೇನೆ, ಅವರ ಸಲಹೆ ಹಾಗೂ ಮಾರ್ಗದರ್ಶನವನ್ನ ಕೋರಲಾಯಿತು ಅಂತ ಹೇಳಿದ್ದಾರೆ. ನವೆಂಬರ್ 15ರಂದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅಧಿಕಾರವನ್ನು ಸ್ವೀಕಾರ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಇಂದು ಕೋಲಾರದ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ವಿಜೇಂದ್ರ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ಪುಣ್ಯಕ್ಷೇತ್ರದಲ್ಲಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ದೇಗುಲಕ್ಕೆ ಭೇಟಿ ನೀಡಿದ ನಂತರ ಮಲ್ಲಸಂದ್ರ ಗ್ರಾಮದ ಬೂತ್ ನಂಬರ್ 105ರ ಅಧ್ಯಕ್ಷರ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. ಕಾರ್ಯಕರ್ತರ ಭೇಟಿ ಮಾಡಲಿದ್ದಾರೆ. ಬಿ ವೈ ವಿಜೇಂದ್ರ ಅವರಿಗೆ ಸಂಸದ ಮುನಿಸ್ವಾಮಿ ಹಾಗೂ ಜಿಲ್ಲಾ ನಾಯಕರು ಸಾಥ್ ಕೊಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಯಿತು, ಈಗ ಪ್ರತಿಪಕ್ಷ ನಾಯಕ ಯಾರು ಎಂಬ ಚರ್ಚೆ ಬಿಜೆಪಿಯಲ್ಲಿ ಜೋರಾಗಿದೆ. ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಒಕ್ಕಲಿಗರಿಗೆ ಮಣೆಯನ್ನು ಹಾಕುವಂತೆ ನಿರೀಕ್ಷೆ ಇದ್ದು ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಪೈಪೋಟಿ ಇದೆ. ಇಬ್ಬರ ನಡುವೆ ಪ್ಲಸ್ ಏನು ಮೈನಸ್ ಏನು ಅಂತ ಲೆಕ್ಕಾಚಾರವನ್ನು ಹಾಕಿದರೆ ಬಹುತೇಕ ಅಶ್ವಥ್ ನಾರಾಯಣ್ಗೆ ವಿಪಕ್ಷ ಸ್ಥಾನ ನೀಡುವಂತೆ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ಪದ್ಮನಾಭನಗರದ ತಮ್ಮ ಕಚೇರಿಯಲ್ಲಿ ಮಾಜಿ ಸಚಿವ ಆರ್ ಅಶೋಕ್ ಅವರು ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದಂಥ ಆರ್ ಅಶೋಕ್ ಅವರು, ವಿಜೇಂದ್ರ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ, ಆದರೆ ಅದಕ್ಕೆ ಆ ಪಕ್ಷದವರೇ ಕಾರಣ ಆಗ್ತಾರೆ ಅಂತ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮತ್ತು ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವಂಥದ್ದಕ್ಕೆ ಒಂದು ನೇತೃತ್ವ ತಗೊಳ್ಳಿ ಅಂತೇಳಿ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಬರುವಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲುವಂಥದ್ದು, ಜನರಿಗೆ ಸೌಕರ್ಯ ಸಿಗುವಂತ ಮಾಡಬೇಕಾದ ಜವಾಬ್ದಾರಿ ವಿಜೇಂದ್ರ ಅವರಿಗಿದೆ. ಅವರಿಗೆ ನಾನು ಶುಭ ಕೋರ್ತೀನಿ, ಒಳ್ಳೇದಾಗ್ಲಿ. ನಾವೆಲ್ಲರೂ ಸೇರಿ ಬಿಜೆಪಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸೋಣ. ದುಷ್ಟ ನೋಡಿ, ಇವತ್ತು ಶಾಸಕರುಗಳೇ ಬಹಿರಂಗವಾಗಿ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಮೊನ್ನೆ ಒಬ್ಬ ಶಾಸಕರು ಬರ ವಿಚಾರದಲ್ಲಿ ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಮಂತ್ರಿಗಳು ಆ ಜಿಲ್ಲೆ ಉಸ್ತುವಾರಿ ಸಚಿವರು ಆ ಜಿಲ್ಲೆಗಳು ಪ್ರವಾಸವನ್ನೇ ಮಾಡ್ತಾ ಇಲ್ಲ ಬರ ವಿಚಾರದಲ್ಲಿ, ಬರಗಾಲದ ಸಂದರ್ಭದಲ್ಲಿ. ಇವತ್ತು ದಿವಾಲಿ ಆಗ್ತಕ್ಕಂಥ ಅಂಚಿನಲ್ಲಿ ಸಾಕ್ತಾ ಇದೆ ಸರ್ಕಾರ ಅಂತೇಳಿ ಆಡಳಿತ ಪಕ್ಷ ಶಾಸಕರು ಇವತ್ತು ಮಾತನಾಡ್ತಿದ್ದಾರೆ, ನಾವಲ್ಲ. ಆದರೆ ಆಡಳಿತ ಪಕ್ಷ ಶಾಸಕರೇ ಈ ಮುಖ್ಯಮಂತ್ರಿಗಳ ಬಗ್ಗೆ ಅಸಮಾಧಾನ, ಸರ್ಕಾರದ ವ್ಯವಸ್ಥೆ ಬಗ್ಗೆ ಅಸಮಾಧಾನ ತೋಡ್ತಾ ಇರ್ತಕ್ಕಂಥವ್ರು. ಮಾಜಿ ಸಿಎಂ ಎಚ್ ಡಿ ಕೆ ವಿರುದ್ಧ ಸಿಎಂ ಇಬ್ರಾಹಿಂ ಮತ್ತೆ ಅಸಮಾಧಾನವನ್ನು ಅವರು ಹಾಕಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದಂಥ ಅವರು, ಕೇರಳದಲ್ಲಿ JDS ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದೇ ನಡೆಯುತ್ತೆ, ನಾನು ಸೇರಿದಂತೆ ಎಲ್ಲ ರಾಜ್ಯಗಳ ಪ್ರಮುಖರು ಭಾಗವಹಿಸ್ತಾರೆ, ಕಾರ್ಯಕಾರಿಣಿ ಸಭೆ ಬಳಿಕ ಎಚ್ ಡಿ ಕೆಗೆ ನೋಟಿಸನ್ನು ಕೊಡ್ತೇವೆ. ತೆನೆ ಹೊತ್ತ ಮಹಿಳೆಯನ್ನು ಯಾರ್ಯಾರ ಮನೆಗೆ ಕರ್ಕೊಂಡು ಹೋಗ್ತೀರಾ? ತೆನೆ ಹೊತ್ತ ಮಹಿಳೆ ಗುರುತಿನ ಪಾವಿತ್ರ್ಯತೆ ಹಾಳು ಮಾಡಬೇಡಿ, ನಿಮ್ಮದು ಬಸ್ ಸ್ಟ್ಯಾಂಡ್ನಲ್ಲಿ ಸೀಬೆಕಾಯಿ ಮಾರುವಂತಾಗಿದೆ ಅಂತ ಬಿಜೆಪಿ ಜೊತೆಗಿನ ಮೈತ್ರಿಗೆ ಕಿಡಿಕಾರಿದ್ದಾರೆ. ಅಂದರೆ ಅವರು ಮೀಟಿಂಗ್ ಕರಿಬೇಕು. ಇವರು ಈ ಲೆಟ್ರಲ್ಲಿ ಆರ್ಟಿಕಲ್ಲು ಬರೆದವ್ರೆ, ನನಗೆ ತೆಗಿಬೇಕಾದ್ರೆ ಯಾಕೆ ಆರ್ಟಿಕಲ್ ಬರೆದಿಲ್ಲ? ಅಲ್ರಿ, ಅಪ್ಪ ಮಗನಿಗೆ ಪ್ರೆಸಿಡೆಂಟ್ ಮಾಡ್ತಾನೆ ಅನ್ನೋದು ಇತಿಹಾಸ ಎಲ್ಲಾದರೂ ನೋಡಿದರೆ. ಸೊ ಇದು BJP ಜೊತೆಗೆ ಇವ್ರು ಹೋಗಿರ್ತಕ್ಕಂಥದ್ದಕ್ಕೆ ನಮ್ದು ಎಲ್ರದ್ದು ಸಮ್ಮತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮೆಜಾರಿಟಿ MLS ವಿರೋಧ ಇದ್ದಾರೆ. ಎಲ್ಲೆಲ್ಲಿ ಜನತಾ ದಳ ಇದೆ ಆ ರಾಜ್ಯದ ಎಲ್ಲ ಅಧ್ಯಕ್ಷರಿಗೆ ಕರೆದಿದ್ದಾರೆ ಅವರು. ಕುಮಾರಸ್ವಾಮಿ
ದಾವಣಗೆರೆಯ ಕನಕ ಶಾಖಾ ಪೀಠಕ್ಕೆ ಭೇಟಿಯನ್ನು ನೀಡಿದಂತ ಸಚಿವ ಎಂಬಿ ಪಾಟೀಲ್ ಅವರು ಪುತ್ರ ಬಸವನಗೌಡ ಪಾಟೀಲ್ ವಿವಾಹ ಆಮಂತ್ರಣ ಪತ್ರಿಕೆ ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಹರಿಹರ ತಾಲೂಕಿನ ಬೆಳ್ಳೋಡಿ ಕನಕ ಪೀಠಕ್ಕೆ ಭೇಟಿ ನೀಡಿ ಕಾಗಿನಲೆ ನಿರಂಜನಾನಂದಪುರಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಮದುವೆಗೆ ಬಂದು ಆಶೀರ್ವಾದ ಮಾಡುವಂತೆ ಎಂಬಿ ಪಾಟೀಲ್ ಅವರು ಮನವಿಯನ್ನು ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿಯಂತ್ರಣಕ್ಕೆ ಬಂದಿದ್ದಂಥ ವಾಯುಮಾಲಿನ್ಯ ಮತ್ತೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮಾರ್ಗಸೂಚಿ ಉಲ್ಲಂಘಿಸಿ ಪಟಾಕಿ ಸಿಡಿಸಿದ್ದರ ಫಲವಾಗಿ 802ರ ಅಂಕಕ್ಕೆ ತಲುಪಿ ಸುಧಾರಿಸಿದ್ದಂಥ ವಾಯುಮಾಲಿನ್ಯ ಮಟ್ಟ ಮತ್ತೆ 999ಕ್ಕೆ ಹೆಚ್ಚಳವಾಗಿದೆ. ಜನರು ಮಾರ್ಗಸೂಚಿ ಉಲ್ಲಂಘಿಸಿ ಭರ್ಜರಿಯಾಗಿ ದೀಪಾವಳಿ ಪಟಾಕಿಗಳನ್ನು ಸಿಡಿಸಿದ ಪರಿಣಾಮವಾಗಿ ವಾಯು ಗುಣಮಟ್ಟ ಸೂಚ್ಯಂಕ ಮತ್ತೆ ತೀರಾ ಗಂಭೀರ ಸ್ಥಿತಿಗೆ ಹೋಗಿದೆ. ಬೆಂಗಳೂರಿನಲ್ಲಿ ಮಹಿಳೆಯರು ಬೆಚ್ಚಿ ಬೀಳಿಸುವಂಥ ಮತ್ತೊಂದು ಘಟನೆ ನಡೆದಿದೆ. ಫುಡ್ ಸ್ಟ್ರೀಟ್ನಿಂದ ಮನೆಗೆ ತೆರಳ್ತಾ ಇದ್ದಂಥ ಯುವತಿಯ ಬಟ್ಟೆ ಎಳೆದಾಡಿ ನಡು ರಸ್ತೆಯಲ್ಲೇ ಕಿರಾತಕನೊಬ್ಬ ಕಿರುಕುಳವನ್ನು ನೀಡಿದ್ದಾನೆ. ನವೆಂಬರ್ 6 ರಾತ್ರಿ 10:40 ಸುಮಾರಿಗೆ ದಕ್ಷಿಣ ವಿಭಾಗ DCP ಕಚೇರಿ ಎದುರಲ್ಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಸೌತ್ ಎಂಡ್ ಸರ್ಕಲ್ ಬಳಿ ಯುವತಿ ನಡೆದುಕೊಂಡು ಹೋಗ್ತಾ ಇದ್ಲು. ಈ ವೇಳೆ ಫಾಲೋ ಮಾಡಿ ಬೈಕ್ನಲ್ಲಿ ಬಂದಂಥ ಕಿಡಿಗೇಡಿಯೊಬ್ಬ ಈ ಕೃತ್ಯವನ್ನು ಎಸಗಿದ್ದಾನೆ. ಈ ಬಗ್ಗೆ ಸಂತ್ರಸ್ತ ಯುವತಿ ಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು ಆರೋಪಿಗಾಗಿ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ದೇಶವೇ ಬೆಚ್ಚಿ ಬೀಳಿಸುವಂಥ ಮತ್ತೊಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಆಗ್ರಾದ ಹೋಮ್ ಸ್ಟೇ ಒಂದರಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಂಥ 25 ವರ್ಷದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಹೋಮ್ ಸ್ಟೇ ನಡೆಸ್ತಾ ಇದ್ದಂಥ ಓರ್ವ ಮಹಿಳೆ ಸೇರಿದಂತೆ 5ರು ಈ ಕೃತ್ಯವನ್ನು ಎಸಗಿದ್ದು 5ರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆ ಕಿರ್ಚಾಡಿದರೂ ಕೂಡ ಬಿಡದೆ ಬಿಯರ್ ಬಾಟಲಿಯಿಂದ ಹೊಡೆದು ರೂಮ್ ಒಳಗೆ ಎಳೆದೊಯ್ದಂತಹ ಪೈಶಾಚಿಕ ಕೃತ್ಯ ನಡೆಸಲಾಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ರ ವಿರುದ್ಧ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಗಾಂಜಾ ನಶೆಯಲ್ಲಿ ಚಾಲಕನೋರ್ವ JCBಯನ್ನು ಯದ್ವಾ ತದ್ವಾ ಚಲಾಯಿಸಿದ್ದಾನೆ. ಮಂಡ್ಯ ಜಿಲ್ಲೆ ನಾಗಮಂಗಲದ ಬೆಳ್ಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಫೋಟೋ ಶೂಟ್ ಮಾಡುವ ವೇಳೆ ಕಿರಿಕ್ ನಡೆದು ಯುವಕನನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರ ಬಳಿಯ ಡಾಬಾ ಬಳಿ ಎಣ್ಣೆ ಹೊಡೆದಂಥ ನಶೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಂಥ ಸೂರ್ಯನನ್ನು ಕೊಲೆ ಮಾಡಲಾಗಿದೆ. ಇನ್ನೂ ಇದ್ದಂಥ ಒಬ್ಬ ಮಗನನ್ನು ಕಳೆದುಕೊಂಡು ಹೆತ್ತವರು ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ನೇಹಿತರಿಂದಲೇ ಮಗನ ಸಾವು ಅಂತ ತಾಯಿ ಕಣ್ಣೀರನ್ನು ಸೂಚಿಸಿದೆ. ಆರೋಪಿಗಳಿಗಾಗಿ ದೊಡ್ಡ ಬೆಳವಂಗಲ ಪೊಲೀಸರು ಬಲೆ ಬೀಸಿದ್ದಾರೆ. ದಪ್ಪ ಇದ್ದೇನೆ ಅಂತ ಮನನೊಂದು MBBS ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಮಂಗಳೂರಿನಲ್ಲಿ ಹಾಸ್ಟೆಲ್ನ 6ನೇ ಮಹಡಿಯಿಂದ ಜಿಗಿದು 20 ವರ್ಷದ ಪ್ರಕೃತಿ ಶೆಟ್ಟಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. AJ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಕೃತಿ ಶೆಟ್ಟಿ ಓದ್ತಾ ಇದ್ದು MBBS ಮುಗಿಸ್ಲಿಕ್ಕೆ ತುಂಬ ಆಸೆ ಇತ್ತು. ಆದರೆ ನನ್ನ ಸೌಂದರ್ಯಕ್ಕೆ ದಪ್ಪ ಅನ್ನುವಂಥದ್ದು ಅಡ್ಡಿಯಾಗಿದೆ. ತೂಕ ಇಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಸ್ಥಳಕ್ಕೆ ಕದ್ರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯನ್ನು ಮಾಡ್ತಿದ್ದಾರೆ. ಆನ್ಲೈನ್ನಲ್ಲಿ ವಿಜಯಪುರದ ಉದ್ಯಮಿಗೆ ವಂಚಿಸಿದಂಥ ಪ್ರಕರಣದಲ್ಲಿ 3 ನೈಜೀರಿಯಾ ದೇಶದ ಪ್ರಜೆಗಳನ್ನು ಬಂಧಿಸಿದ್ದಾರೆ ವಿಜಯಪುರ CEN ಪೊಲೀಸರು. ಪೀಟರ್ ಹ್ಯಾಪಿ ಓಬಿನ್ನ ಸ್ಟಾಲಿನ್ ಬಂಧಿತ ಆರೋಪಿಗಳು. ನಗರದ ಉದ್ಯಮಿಯೊಬ್ಬರಿಗೆ 59,12,765 ರೂಪಾಯಿ ವಂಚನೆ ಮಾಡಿದರು. ಕ್ರಿಪ್ಟೋ ಮೈನಿಂಗ್ ಮೂಲಕ ಹಣ ಹೂಡಿಕೆ ಮಾಡಿದರೆ 200% ಲಾಭಾಂಶ ಪಡೆಯಬಹುದು ಅಂತ ಆರೋಪಿಗಳು ನಂಬಿಸಿದರು. ಆರೋಪಿಗಳ ಮಾತನ್ನು ಕೇಳಿ ಹಣ ಹೂಡಿಕೆ ಮಾಡಿದ್ದಂಥ ವಿಜಯಪುರದ ವ್ಯಾಪಾರಿ ಬಳಿಕ ಮೋಸ ಹೋಗಿದ್ದರು. ಆ ಬಳಿಕ ಪೊಲೀಸರಿಗೆ ದೂರನ್ನು ನೀಡಿದ್ದಂಥ ಉದ್ಯಮಿ ದೂರು ಗಂಭೀರವಾಗಿ ಪರಿಗಣಿಸಿದಂಥ ಪೊಲೀಸರು ಮೊದಲು 5 ಜನ ಬಂಧನ ಮಾಡಲಾಗಿತ್ತು. ಇದೀಗ ಮತ್ತೆ 3ರನ್ನು ಬಂಧಿಸಿದ್ದಾರೆ. ಮಂಡ್ಯದ ಮೇಲುಕೋಟೆಯಲ್ಲಿ ಕರಾಳ ದಿನ ಆಚರಣೆ ಮಾಡಲಾಗಿದೆ. ದೀಪಾವಳಿ ಹಬ್ಬದ ದಿನದಂದು ಪಂಚು ಹಿಡಿದು ಮೇಲುಕೋಟೆಯ ಮುಖ್ಯ ಬೀದಿಗಳಲ್ಲಿ ಬಾವಿಯಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಪೊಲೀಸ್ ಪೇದೆ ಸಾವನ್ನಪ್ಪಿರುವಂಥ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೇಮಾಪುರ ಗ್ರಾಮದಲ್ಲಿ ನಡೆದಿದೆ. 42 ವರ್ಷದ ದೇವರಾಜ್ ಮೃತ ದುರ್ದೈವಿ. ರೈತ ವೆಂಕಟಾಚಲಯ್ಯ ಅವರಿಗೆ ಸೇರಿದಂಥ ಬಾವಿ ಇದಾಗಿದ್ದು ಸ್ನೇಹಿತರ ಜೊತೆಯಲ್ಲಿ ಈಜಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆ ಗ್ರಾಮಸ್ಥರು ಸೇರಿಕೊಂಡು ಶವವನ್ನು ಮೇಲಕ್ಕೆತ್ತಿದ್ದಾರೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಠಾಣೆಯ ಪೇದೆ ಆಗಿದ್ದರು ಅಂತ ಹೇಳಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಖದೀಮರು ಕನ್ನ ಹಾಕಿರುವಂಥ ಘಟನೆ ನೆಲಮಂಗಲದ ವಾಜ್ರಹಳ್ಳಿಯಲ್ಲಿ ನಡೆದಿದೆ. ಮಾರುತಿ ಎಂಬುವರ ಮನೆಗೆ ನುಗ್ಗಿರುವಂಥ 4 ಕಳ್ಳರು ಮನೆಯಲ್ಲಿದ್ದಂಥ 95 ಗ್ರಾಂ ಚಿನ್ನ 1.5 ಲಕ್ಷ ರೂಪಾಯಿ ನಗದನ್ನು ದೋಚಿ ಪರಾರಿಯಾಗಿದ್ದಾರೆ. ಯಾರೂ
ಹಿಡಿಯಬಾರದು ಅಂತ ಮೈಗೆ ಎಣ್ಣೆಯನ್ನ ಬಳಿದುಕೊಂಡು ಬರ್ರಿ ಮೈನಲ್ಲಿ ಕಳ್ಳತನಕ್ಕೆ ಕದಿಮರು ಬಂದಿರುವಂಥದ್ದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆ ಆಗಿದೆ. ಆಸ್ತಿಗಳ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲೀಕರಿಗೆ ನೋಟಿಸ್ ಅನ್ನು ನೀಡುವಂತ ವ್ಯವಸ್ಥೆಯನ್ನ ಬಿಬಿಎಂಪಿ ಸರಳಗೊಳಿಸಿದೆ. ಎಸ್ಎಂಎಸ್ ಹಾಗೂ ವಾಟ್ಸ್ಆಪ್ ಮೂಲಕ ನೋಟಿಸ್ ನೀಡುವ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಇವರೆಗೂ 3.5 ಲಕ್ಷ ಈ ಮಾಲೀಕರಿಗೆ ಎಸ್ಎಂಎಸ್ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನು ನೀಡಲಾಗಿದೆ. ನಗರದಲ್ಲಿನ 19 ಲಕ್ಷ ಆಸ್ತಿಗಳ ಪೈಕಿ ತೆರಿಗೆ ಮಾಸದಂತಹ ಬಾಕಿ ಉಳಿಸಿಕೊಂಡಿರುವಂತಹ 350 ಲಕ್ಷ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ನೋಟಿಸ್ ಪಡೆದಂತವರು ನವೆಂಬರ್ 30 ರ ಒಳಗಾಗಿ ಆಸ್ತಿ ತೆರಿಗೆ ಬಾಕಿಯನ್ನ ಪಾವತಿಸುವಂತೆ ಸೂಚಿಸಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನಕ್ಕೆ ಅವಕಾಶ ಕೊಡುವಂತಹ ಹಾಸನಾಂಬೆ ದರ್ಶನಕ್ಕೆ ಇಂದು ಕೊನೆಯ ದಿನವಾಗಿದೆ. ನವೆಂಬರ್ 2 ರಂದು ಗರ್ಭಗುಡಿ ಬಾಗಿಲು ತೆರೆಯಲಾಗಿದ್ದು ಇಂದು ಮಾತ್ರ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಇದೆ. ಇಂದು ತಡರಾತ್ರಿಗೆ ದರ್ಶನ ಕೊನೆಯಾಗಲಿದ್ದು ನಾಳೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಮುಚ್ಚಲಿದೆ. ಇವತ್ತು ಹಾಸನಾಂಬೆ ದರ್ಶನಕ್ಕೆ ಕೊನೆ ದಿನ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುವಂತೆ ನಿರೀಕ್ಷೆ ಇದೆ. ಇನ್ನು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಯವರೆಗೂ 9.60 ಲಕ್ಷ ಭಕ್ತರು ಭೇಟಿಯನ್ನು ನೀಡಿದ್ದಾರೆ. ಕಿಟ್ಕೆ ಕಾಡು ಲಾಡು ಪ್ರಸಾದ ಮಾರಾಟದಿಂದ 5.80 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಭಾರತದ ವಿರುದ್ಧ ಚಟುವಟಿಕೆ ನಡೆಸ್ತಾ ಇದ್ದಂಥ ಜೈಷ್ ಉಗ್ರ ಮೌಲಾನಾ ರಹೀಂ ಉಲ್ಲಾ ತಾರಿಕ್ ಎಂಬಾತನ ಕರಾಚಿಯ ಬುರಂಗಿ ಪಟ್ಟಣ ಪ್ರದೇಶದಲ್ಲಿ ಅಪರಿಚಿತರು ಗುಂಡಿಕ್ಕಿ ಕೊಂದಿದ್ದಾರೆ. ಈ ಮೂಲಕ ಪಾಕಿಸ್ತಾನದಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯಾ ಸರಣಿ ಮುಂದುವರೆದಿದೆ. ಉಗ್ರ ಮೌಲಾನಾ ರಹೀಂ ಉಲ್ಲಾ ತಾರಿಕ್ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗೆ ಯುವಕರನ್ನು ನೇಮಿಸ್ತಾ ಇದ್ದಾರೆ.